ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಹೋಗಿ ಬರುವ ಭಕ್ತರ ಅನುಕೂಲಕ್ಕಾಗಿ ಜನವರಿ 31ರಿಂದ 5 ವಿಶೇಷ ರೈಲುಗಳು ಸಂಚರಿಸಲಿವೆ. ನೈಋತ್ಯ ರೈಲ್ವೆಯು ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ, ಬೆಳಗಾವಿಯಿಂದ 1 ತಿಂಗಳ ಕಾಲ ವಿಶೇಷ ರೈಲು ಓಡಿಸಲು ನಿರ್ಧರಿಸಿದೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಅಯೋಧ್ಯೆ ವಿಶೇಷ ರೈಲು ಜನವರಿ 31, ಫೆಬ್ರವರಿ 14 ಮತ್ತು 28ರಂದು ಸಂಚರಿಸಲಿವೆ. ಅರಸೀಕೆರೆ, ಗದಗ, ವಿಜಯಪುರ ಮಾರ್ಗವಾಗಿ ಸಂಚರಿಸಿ ಅಯೋಧ್ಯೆ ಧಾಮ ಕಡೆಗೆ ತೆರಳಲಿದೆ. ಅಯೋಧ್ಯೆ ಧಾಮದಿಂದ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಫೆಬ್ರವರಿ 3, 17 ಮತ್ತು ಮಾರ್ಚ್ 2ರಂದು ರೈಲು ವಾಪಸ್ ಹೊರಡಲಿದೆ. ಮೈಸೂರು ಅಯೋಧ್ಯೆ ವಿಶೇಷ ರೈಲು ಫೆಬ್ರವರಿ 4, 18ರಂದು ಮೈಸೂರಿನಿಂದ ಹೊರಡಲಿದೆ. ಬೆಂಗಳೂರು, ಅರಸೀಕೆರೆ, ಹೊಸಪೇಟೆ ಮಾರ್ಗವಾಗಿ ಅಯೋಧ್ಯೆ ಧಾಮ ಕಡೆಗೆ ಸಾಗಲಿದೆ. ಅಯೋಧ್ಯೆ ಧಾಮದಿಂದ ಫೆಬ್ರವರಿ 7 ಮತ್ತು 21ರಂದು ವಾಪಸ್ಸು ಮೈಸೂರಿಗೆ ಹೊರಡಲಿದೆ. ಮೈಸೂರು ಅಯೋಧ್ಯೆ ನಡುವಿನ ಇನ್ನೊಂದು ವಿಶೇಷ ರೈಲು ಫೆಬ್ರವರಿ 17ರಂದು ಮೈಸೂರಿನಿಂದ ಹೊರಡಲಿದೆ. ಫೆಬ್ರವರಿ 20ರಂದು ಅಯೋಧ್ಯೆ ಧಾಮದಿಂದ ವಾಪಸ್ಸಾಗಲಿದೆ. ತುಮಕೂರು ಅಯೋಧ್ಯೆ ವಿಶೇಷ ರೈಲು ಫೆಬ್ರವರಿ 7 ಮತ್ತು 21ರಂದು ಹೊರಡಲಿದೆ. ಫೆಬ್ರವರಿ 10 ಮತ್ತು 24ರಂದು ಅಯೋಧ್ಯೆ ಧಾಮದಿಂದ ವಾಪಸ್ಸಾಗಲಿದೆ. ಚಿತ್ರದುರ್ಗ ಅಯೋಧ್ಯೆ ವಿಶೇಷ ರೈಲು ಫೆಬ್ರವರಿ 11 ಮತ್ತು 25ರಂದು ಹೊರಡುತ್ತದೆ. ಫೆಬ್ರವರಿ 14 ಮತ್ತು 28ರಂದು ಅಯೋಧ್ಯೆ ಧಾಮದಿಂದ ಚಿತ್ರದುರ್ಗಕ್ಕೆ ವಾಪಸ್ ಸಂಚರಿಸಲಿದೆ. ಬೆಳಗಾವಿ ಅಯೋಧ್ಯೆ ವಿಶೇಷ ರೈಲು ಫೆಬ್ರವರಿ 17ರಂದು ಹೊರಡಲಿದ್ದು ಫೆಬ್ರವರಿ 20ರಂದು ಅಯೋಧ್ಯೆ ಧಾಮದಿಂದ ಹೊರಡಲಿದೆ. ಹುಬ್ಬಳ್ಳಿ ಬಳ್ಳಾರಿ ರಾಯಚೂರು ಮಾರ್ಗ ಮೂಲಕ ಸಂಚರಿಸಲಿದೆ ಎಂದು ನೈಋತ್ಯ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ.